ಈಗ ರಿಜಿಸ್ಟ್ರೇಷನ್ ಆಗಿದೆ. ಆ ರೀತಿ ಹೇಳ್ಬೋದಾ? ನೀವೇ ಹೇಳಿ. ಅಶ್ವಥ್ ನಾರಾಯಣ ಅವರು ಆ ರೀತಿ ಹೇಳ್ಬೋದಾ, ಅಥವಾ ಪೂಂಜಾ ಆ ರೀತಿ ಹೇಳ್ಬೋದಾ? ಮಾಧ್ಯಮದವ್ರು ನೀವೇ ಹೇಳಿ. ಆ ರೀತಿ ಹೇಳಿದವ್ರ ಮೇಲೆ ಏನ್ ಕ್ರಮ ತಗೋಬೇಕು ಅಂತ ನೀವೇ ಹೇಳಿ. ಕ್ರಮ ತಗೋಬೇಕಾ ತಗೋಬಾರ್ದ ನೀವೇ ಹೇಳಿ. ಈಗ ಏನಾಗಿದೆ, ಹಡಾಕಲ್ಲಿ ಇರ್ತಕ್ಕಂಥವ್ರನ್ನ ಎಲ್ಲಾನು ಕೂಡ ಕರ್ನಾಟಕ ರಾಜ್ಯದಲ್ಲಿ ತೆಗೆದಿದ್ದಾರೆ ಅಲ್ವಾ? ಪ್ರವೀಣ್ ನಟ್ಟಾರ್ ಅವರು ಶ್ರೀಮತಿ ಅವರಿಗೆ ಕೆಲಸ ಕೊಡ್ತೀವಿ ಅಂತ ಹೇಳಿ ಇವರು ಹಡಾಕು ಟೆಂಪ್ರರಿ ಕೆಲಸ ಕೊಡ್ತಿದ್ದಾರೆ. ಇವರು ಕ್ಯಾಬಿನೆಟ್ಗೆ ಇವರು ಪವರ್ಸ್ ಇತ್ತಲ್ಲ, ಇವರಿಗೆ ಪರ್ಮನೆಂಟ್ ಮಾಡಬಹುದಿತ್ತಲ್ಲ ಅಲ್ವಾ? ಪರ್ಮನೆಂಟ್ ಉದ್ಯೋಗ ಕೊಡಬಹುದಿತ್ತಲ್ಲ, ಯಾಕೆ ಕೊಡ್ಲಿಲ್ಲ ಪಾಪ ಎಮ್ಮನಿಗೆ? ಅಲ್ಲ, ಆ ಪ್ರಶ್ನೆ ಬೇರೆ. ನಾನು ಕಟೀಲ್ ಅವರು ಇವತ್ತು ಕಾಮೆಂಟ್ ಮಾಡ್ತಾರಲ್ಲ, ಅದಕ್ಕೆ ಕೇಳ್ತೀನಿ. ಅವನ ಪರ್ಮನೆಂಟ್ ಉದ್ಯೋಗಸ್ಥಕ್ಕೆ ತಗೋಬಹುದಿತ್ತಲ್ಲ, ಕ್ಯಾಬಿನೆಟ್ಗೆ ಎಲ್ಲ ಪವರ್ಸ್ ಇತ್ತಲ್ಲ, ಯಾಕೆ ತಗೊಳ್ಳಿಲ್ಲ ಇವರು? ಈಗ ನಾನು ಹೇಳ್ತಿರೋ ಆ ಪ್ರಶ್ನೆ ಬೇರೆ. ಇವರು ಕೇಂದ್ರ ಸರ್ಕಾರದಲ್ಲೆಲ್ಲ ಮುಂದಕ್ಕೆ ಅವ್ರು ಬೇಕಾದ್ರೆ MLA ಟಿಕೆಟ್ ಮಿನಿಸ್ಟ್ರಿ ಕೊಟ್ಟು ಮಾಡ್ಕೊಳ್ಳಿ, ನಾವು ಅದ್ರ ಬಗ್ಗೆ ತಕರಾರಲ್ಲ. ಇವರು ಆ ಎಮ್ಮನಿಗೆ ಕೆಲಸ ಕೊಡೋರು, ಪರ್ಮನೆಂಟ್ ಕೆಲಸ ಕೊಡಿಸ್ಬೋದಿತ್ತಲ್ಲ. ಒಂದೇ ಸಲ ಪರ್ಮನೆಂಟ್ ಕೆಲಸ ಕೊಟ್ಟಿದ್ರೆ ತೆಗೆದಾಕೋಕೆ ಆಗ್ತಿರ್ಲಿಲ್ಲ, ಕಣ್ಣೋರ್ಸೋದಕ್ಕೆ ಆ ರೀತಿ ಮಾಡಿದ್ರು. ಕೇಂದ್ರದಲ್ಲೇ ಕೊಡಿಸ್ಲಿ ಅಥವಾ ಇನ್ನೇನಾದ್ರೂ ದೊಡ್ಡ ಹುದ್ದೆ ಕೊಡ್ಲಿ, ನಮ್ದೇನು ತಕರಾರೇನಿಲ್ಲ. ಅವ್ರು ಏನು ಹೋರಾಟ ಅವಶ್ಯಕತೆನೇ ಇಲ್ಲ. ಅವ್ರಿಗೆ ಜನ ಏನ್ ಹೇಳಿದ್ದಾರೆ, ರೆಸ್ಟ್ ತಗೊಳ್ಳಿ ಅಂತ ಹೇಳಿದ್ದಾರೆ. ನಾವು 5 ಗ್ಯಾರಂಟಿಗಳನ್ನ ಮುಂದಿನ ಗುರುವಾರ ನಮ್ಮ ಕ್ಯಾಬಿನೆಟ್ ಅಲ್ಲಿ ಅದಕ್ಕೆಲ್ಲ ಅನುಮೋದನೆ ಸಿಗುತ್ತೆ. ನೀವು ಜನ ಏನ್ ಹೇಳಿದ್ದಾರೆ ವಿರೋಧ ಪಕ್ಷದಲ್ಲಿ, ನೀವು ರೆಸ್ಟ್ ತಗೊಳ್ಳಿ ಅಂತ ಹೇಳಿದ್ದಾರೆ. ಸ್ವಲ್ಪ ದಿನ ರೆಸ್ಟ್ ತಗೊಳ್ಳಿ, ಆಮೇಲೆ ಹೋರಾಟ ಇದ್ದಿದ್ದೆ ರಾಜಕೀಯದಲ್ಲಿ. ನನಗ್ ಗೊತ್ತಿಲ್ಲ. ವಿಸ್ತಾರ ನ್ಯೂಸ್, ನಿಖರ ಜನಪರ.